ಈಗ ಈ ಆಟ ಪ್ರಾರಂಭ ಆಗೋಕ್ಕೂ ಮೊದಲು ನನ್ನದೊಂದು ವಿನಂತಿ ಇದೆ. ಅದೇನು ಅಂದ್ರೆ ನಿಯಮ, ಬಹುಮಾನ ಮತ್ತೆ ಶಿಕ್ಷೆ ಮೊದಲೇ ನಿರ್ಧಾರವಾಗಬೇಕು. ಇದು ಸರಿನೆ, ಯಾರು ಮೋಸ ಮಾಡೋ ಹಾಗಿಲ್ಲ, ಇಲ್ಲಾಂದ್ರೆ ನಾವು ಮುಂದಿನ ಸಲದಿಂದ ಆಡೋದೇ ಇಲ್ಲ. ಹೌದು, ಇದು ಸರಿನೆ. ಪದೇ ಪದೇ ಸೋಲೋದಕ್ಕೆ ಯಾರಕ್ಕೆ ತಾನೇ ಇಷ್ಟ ಆಗುತ್ತೆ? ಸುಮ್ನೆ ಮಾತಾಡ್ಬೇಡ, ನಿಯಮಗಳನ್ನ ಹೇಳ್ತೀಯಾ ಇಲ್ಲ ನಾವ್ ಎದ್ದು ಹೋಗೋದಾ? ಹಾ ಹಾ, ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಈಗ ಎರಡು ತಂಡಗಳ ಹತ್ರ, ಅಂದ್ರೆ ನಮ್ಮಿಬ್ಬರ ಹತ್ರ ಸರಿಯಾದ ರೀತಿಲಿ, ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಕವಡೆಗಳಿವೆ. ನನ್ನ ಹತ್ರ ಎಷ್ಟಿದೆಯೋ ನಿನ್ನ ಹತ್ರನೂ ಅಷ್ಟೇ ಇರುತ್ತೆ. ಅದಾದ ಮೇಲೆ ನಾವು ದಾಳ ಹಾಕೋಣ. ಆಗ ಯಾರ ಗರ ಹೆಚ್ಚಾಗಿರುತ್ತೋ ಅವರ ವಿರುದ್ಧವಾಗಿ ಆಡ್ತಿರೋ ತಂಡದ ಪಣಕ್ಕಿಟ್ಟಿರೋ ಕವಡೆಗಳು ಮುಂದಿರೋ ವ್ಯಕ್ತಿ ಹತ್ರ ಹೊರಟು ಹೋಗತ್ತೆ. ಒಬ್ರು ಗೆಲ್ತಾರೆ, ಮತ್ತೊಬ್ರು ಸೋಲ್ತಾರೆ. ಮತ್ತೆ ಕಡೆಗೆ ಯಾರ ಕವಡೆಗಳೆಲ್ಲ ಪೂರ್ತಿ ಮುಗ್ದು ಹೋಗುತ್ತೋ ಅವ್ರು ಸೋಲ್ತಾರೆ, ಇನ್ನೊಬ್ರು ಗೆಲ್ತಾರೆ. ಇದು ತುಂಬಾ ಸರಳವಾದ ನಿಯಮ, ನಿಮಗೆ ಒಪ್ಗೆನಾ? ಒಪ್ಗೆ ಇದೆ. ನಡಿ, ಈಗ ಮೊದಲನೇ ದಾಳ ನೀನೆ ಹಾಕು. ಸ್ವತಃ ರಾಧಾರಾಣಿನೇ ದಾಳ ಕೊಟ್ಟ ಮೇಲೆ ಇನ್ನವನು ಹೇಗ್ ಸೋಲ್ತಾನೆ? ಈ ಗೋಪಾಲಕಿ ರಾಧಾ ಅಲ್ಲ, ಈಗ ರಾಧಾರಾಣಿ. ಅವಳು ಯಾವತ್ತೂ ಸೋಲೋದಿಲ್ಲ. ಇವತ್ತಿನ ಈ ಆಟ ತುಂಬಾ ಕುತೂಹಲಕಾರಿಯಾಗಿರುತ್ತೆ. ನೋಡ್ತಿದ್ದೀರಾ ನೀವು ಮಹಾದೇವ, ಈ ಸಲ ಲೀಲೆ ಕೇವಲ ನಿಮ್ಮ ಆರಾಧ್ಯರ್ದಷ್ಟೇ ಅಲ್ಲ, ರಾಧಾರಾಣಿನೂ ಇದ್ದಾಳೆ. ಆಟ ಸರಿಸಮವಾಗಿದೆ. ನಾನು ಯಾವತ್ತೂ ಯೋಚನೆ ಮಾಡೇ ಇರಲಿಲ್ಲ ಇಂಥ ಬದಲಾವಣೆ ನೋಡೋದಕ್ಕೆ ಸಿಗುತ್ತೆ ಅಂತ. ನಿಜ ಹೇಳಿದ್ರೆ ನೀವು ಮಹಾದೇವ, ಕೃಷ್ಣ ಮನಸ್ಸೋ ಇಚ್ಛೆ ಮಾಡೋದನ್ನ ಯಾರಾದ್ರೂ ತಡೆಯೋದಾದ್ರೆ ಅದು ರಾಧಾಳಿಂದ ಮಾತ್ರ ಸಾಧ್ಯ. ಈಗ ನೋಡ್ಬೇಕಾಗಿರೋದು ಈ ಆಟದಲ್ಲಿ ಗೆಲುವು ಯಾರದ್ದು ಅಂತ. ಕೃಷ್ಣ ಏನ್ ಮಾಡ್ತಿದ್ಯಾ? ನೋಡು, ಹೇಗ್ ಅನಿಸ್ತಾ ಇದೆ ಅಂದ್ರೆ ರಾಧಾರಾಣಿ ಮುಂದೆ ಅವಳು ಸೇವಕ ಆಡ್ತಿರೋ ತರ ಅನಿಸ್ತಾ ಇದೆ. ಈಗ ಕೇವಲ ಎರಡೇ ಕವಡೆ ಉಳಿದಿರೋದು ನಮ್ಮ ಹತ್ರ. ಇದು ಹೀಗೆ ಏನಾದ್ರೂ ಮುಂದುವರೆದ್ರೆ ನಾವ್ ಈ ಆಟನ ಸೋತ್ ಹೋಗ್ತೀವಿ, ಆಮೇಲೆ ಜೀವನ ಪೂರ್ತಿ ಹುಡುಗಿರು ನಮ್ಮನ್ನ ಹಾಸ್ಯ ಮಾಡ್ತಿರ್ತಾರೆ. ನಾನಂತೂ ಸೋಲೋದೇ ಇಲ್ಲ ಅಣ್ಣ. ಮೊದಲನೇ ಸೋಲಿಗೆ ಅಭಿನಂದನೆ ಕೃಷ್ಣ, ನಾವ್ ಗೆದ್ಬಿಟ್ವಿ. ಒಂದು ಕ್ಷಣ, ಈಗಿದ್ದು ಮೊದಲನೇ ಆಟ ಮುಗ್ದಿದೆ. ಈ ತರ ಮೂರ್ ಆಟ ಇರುತ್ತೆ, ಮೂರಲ್ಲಿ ಎರಡು ಗೆದ್ದವರು ವಿಜೇತರು ಅಂತ ಅನ್ಸ್ಕೋತಾರೆ. ಅಣ್ಣ, ನಿಯಮಗಳನ್ನ ಹೇಳುವಾಗ ಈ ತರ ಏನು ಹೇಳೇ ಇಲ್ವಲ್ಲ. ಆಯ್ತು, ನಿಮ್ ಮಾತಿಗೆ ಗೌರವ ಕೊಟ್ಟು ಒಂದ್ ವೇಳೆ ನಾವು ಆಟ ಮುಂದುವರ್ಸಿದ್ರು ನೀವು ಪಣಕ್ಕೆ ಅಂತ ಏನ್ ಇರ್ತೀರಾ? ನಿಮ್ಮ ಮದನ ಗೋಪಾಲ ಬರಿಗೈ ಗೋಪಾಲ ಆಗ್ಬಿಟ್ಟಿದ್ದಾನೆ.
ಈಗ ಕೃಷ್ಣ ಒಂದ್ ವೇಳೆ ಮುಂದಿನ ದಾಳ ಹಾಕ್ಬೇಕು ಅಂದ್ರೆ ಅವನು ಎಂಥ ವಸ್ತುನ ಪಣಕ್ಕಿಡ್ಬೇಕು ಅಂದ್ರೆ ಅದು ಅವನಿಗೆ ಅತ್ಯಂತ ಪ್ರಿಯವಾದದಾಗ್ಬೇಕು. ಆಗ್ಲೇ ನಾನು ಇನ್ನೊಂದು ಆಟ ಆಡೋದು. ಈಗೇನ್ ಪಣಕ್ಕಿಡ್ತೀಯ? ನನಗ್ ಗೊತ್ತು. ಕೃಷ್ಣ, ಕೊಳಲನ್ನ ಹೇಗ್ ಪಣಕ್ಕಿಡಕಾಗತ್ತ ನೀನು? ಇಲ್ಲ ಇಲ್ಲ, ಕೊಳಲು ಅಂದ್ರೆ ನಿನಗ್ ತುಂಬಾ ಪ್ರಿಯವಾದ್ದು, ಇದನ್ನ ಹೇಗ್ ಪಣಕ್ಕಿಡ್ತೀಯ? ತಗೋ ಇದನ್ನ, ಹಿಂದಕ್ ತಗೋ ಇದನ್ನ ತಗೋ. ಕೊಳಲು ನನಗೆ ತುಂಬಾ ಇಷ್ಟ ಅಣ್ಣ, ಆದ್ರೆ ರಾಧಾಳಿಗಿಂತ ಹೆಚ್ಚೇನಲ್ಲ. ರಾಧಾಳ ಮುಖದ ಮೇಲಿರೋ ಗೆಲುವಿನ ನಗುವಿಗೆ ನಾನು 3 ಲೋಕನ ಬೇಕಾದ್ರೂ ಪಣಕ್ಕಿಡ್ತೀನಿ. ಕೊಳಲು ಅಂದ್ರೆ ಕೃಷ್ಣಂಗೆ ತುಂಬಾ ಇಷ್ಟ ಅಲ್ವಾ ರಾಧಾ? ಅವನು ಸೋತ್ ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ನೀನು ನಿಜವಾಗ್ಲೂ ಆಡ್ಲೇಬೇಕು ಅಂತಿದ್ಯಾ? ಈಗ ಇದು ಕೃಷ್ಣನ ಕೊಳಲಾಗಿರೋದ್ರಿಂದ ಅದ್ರ ಮೇಲೆ ಅಧಿಕಾರ ತಗೊಳೋಕಾದ್ರೂ ಆಟ ಆಡ್ಲೇಬೇಕು. ನೀನ್ ಸಿದ್ಧಳಾಗಿದ್ಯಾ ರಾಧಾ? ನನ್ ಕಣ್ ಮುಂದೆನೆ ಮಾಯೆ ಮಾಡ್ತೀಯ ಕೃಷ್ಣ. ಈಗ ನೋಡು, ಈ ರಾಧಾ ರಾಣಿಯ ಮಾಯೆನ. ವಿಚಿತ್ರವಾಗಿದೆ, ಈ ದಾಳ ತಿರುತ್ತಾನೆ ಇದೆ. ನಾನು ಅದನ್ನೇ ಯೋಚಿಸ್ತಿದ್ದೀನಿ, ಇದು ಒಂದ್ ಜಾಗದಲ್ಲಿ ಯಾಕೆ ನಿಲ್ತಾ ಇಲ್ಲ? ಇನ್ನು ಈ ಆಟ ಮುಗಿಯೋದೇ ಇಲ್ಲ ಅನ್ಸುತ್ತೆ. ಯಶೋದಮ್ಮ, ಯಶೋದಮ್ಮ ಇಲ್ವೇ ಇಲ್ಲ. ಕ್ಷಮಿಸ್ಬಿಡು ಕೃಷ್ಣ, ಬಹುಶಃ ನನಗ್ ಭ್ರಮೆ ಆಯ್ತು ಅನ್ಸುತ್ತೆ. ದಾಳ ನೋಡು, ನಾವ್ ಗೆದ್ಬಿಟ್ವಿ. ನಿನ್ನ ಕೊಳಲು ಈಗ ನಮ್ದಾಯ್ತು. ಬೇಡ ಬೇಡ ರಾಧಾ, ಬೇಡ ಬೇಡ, ಇದು ಸರಿಯಲ್ಲ. ನೀನ್ ಹೇಗೆ ಕೃಷ್ಣನ ಕೊಳಲನ್ ತಗೊಳಕ್ ಸಾಧ್ಯ ಅಲ್ವಾ? ಆಟಕ್ಕೋಸ್ಕರ ಅದು ಆ ಕೊಳಲನ್ನ ಕೃಷ್ಣನಿಗೆ ಹಿಂದಿರುಸ್. ಹೌದಾ? ಆಯ್ತು, ಆದ್ರೆ ಕೊಳಲಿನ ಬದಲಾಗಿ ಕೃಷ್ಣ ಬೇರೆ ಏನಾದ್ರೂ ಇನ್ನೂ ಅಮೂಲ್ಯವಾದನ್ನ ಕೊಡ್ಬೇಕು. ಹೇಳು ಕೃಷ್ಣ, ಏನ್ ಬೆಲೆ ಕಟ್ತೀಯ ನಿನ್ನ ಕೊಳಲಿಗೆ? ಯಾವ್ದನ್ ಕೊಡ್ತೀಯ ಇದ್ರ ಬದ್ಲಿಗೆ? ಆತ್ಮಸಮರ್ಪಣೆ. ನೀನೇನಾದ್ರೂ ಗೆದ್ರೆ ನಾನು ನಿನ್ನವನು. ಕೃಷ್ಣ, ನಾನೀಗ್ಲೇ ಬಂದೆ. ಹೊರಗೆ ಹೋಗೋದ್ ನೋಡ್ತಿದ್ರೆ ಏನೋ ಸಮಸ್ಯೆ ಇದೆ. ಎಲ್ಲ ಲೋಕದ ಅಸುರರೇ, ನನಗೆ ಶಕ್ತಿ ಕೊಡಿ. ಈಗ ನಿರ್ಣಾಯಕ ಸಮಯ ಬಂದಿದೆ ಕೃಷ್ಣ. ಎಲ್ಲ ಅಸುರ ಶಕ್ತಿಗಳ ಒಡೆಯ ಈಗ ಈ ಬಕಾಸುರ. ನನಗನ್ಸುತ್ತೆ ಆರಾಧ್ಯರಿಗೆ ನನ್ನ ಸಹಾಯದ ಅಗತ್ಯ ಬರುತ್ತೆ ಅಂತ. ಹಾಗೇನಾದ್ರೂ ಆದ್ರೆ ಈ ಯುದ್ಧದಲ್ಲಿ ನಾನು ಕೂಡ ಭಾಗಿಯಾಗಬೇಕು. ಚಿಂತೆ ಮಾಡಬೇಡಿ ಮಹಾದೇವ, ಈ ಸಲ ರಾಧಾ ಶಕ್ತಿನೂ ಕೃಷ್ಣನ್ ಬಳಿ ಇದೆ. ಕೃಷ್ಣ, ಕೃಷ್ಣ ಬಕಾಸುರ ಮತ್ತೆ ನಮ್ ಕಡೆಗೆ ಬರ್ತಿದ್ದಾನೆ. ಅವನು ಬಂದಿರೋದು ಹಿಂದಿರುಗಿ ಹೋಗೋಕಲ್ಲ ಅಣ್ಣ, ಅವನ ಅಂತ್ಯದ ಸಮಯ ಹತ್ರ ಬಂದಾಗಿದೆ.
ಕೃಷ್ಣ, ನನಗ್ ಗೊತ್ತು ಜೀವನದಲ್ಲಿ ಸುಖ ದುಃಖ ಎರಡೂ ಇರುತ್ತೆ. ಆದ್ರೆ ಈ ಸಲ ನಾನು ಯೋಚಿಸಿದ್ದೆ, ನಾವು ನಮ್ಮ ಪ್ರೇಮ ಕಥೆನ ಮತ್ತೆ ಅನುಭವಿಸಿದಾಗ ನಿನ್ನ ದುಃಖದ ಪ್ರತಿಯೊಂದು ಸೂತ್ರದಿಂದ ತೆಗೆದುಹಾಕ್ಬೇಕು ಅಂತ. ನಮ್ಮಿಬ್ಬರ ಪ್ರೇಮ ಕಥೆಯಲ್ಲಿ ಕೇವಲ ಸುಖ ಮಾತ್ರ ಇರಬೇಕು ಅಂತ. ಆದ್ರೆ ಈಗ ಬಕಾಸುರ ಬಂದ್ಮೇಲಂತೂ ನನ್ನ ಮನಸ್ಸಲ್ಲಿ ಕೇವಲ ಒಂದೇ ಪ್ರಶ್ನೆ ತುಂಬಾ ಕಾಡ್ತಾ ಇದೆ. ಅಲ್ಲ, ನಾವು ಮತ್ತೆ ಆ ದುಃಖದ ಕ್ಷಣಗಳನ್ನ ಅನುಭವಿಸ್ಬೇಕಾ? ಮೊದ್ಲು ನಾವು ಅನುಭವಿಸದ ಹಾಗೇನೆ. ವೃಂದಾವನದಿಂದ ನಾನು ಹೋಗೋ ಸಮಯ ಬಂದಾಗಿದೆ. ಒಂದೆಳೆಗೆ ಇನ್ನೊಂದೆಳೆ ಸೇರ್ಕೊಳ್ಳುತ್ತೆ. ಅದಕ್ಕೆ ಈ ಸಲ ನಾವು ಬೇರೆ ಆಗೋ ಹಾಗೆ ಯಾವುದನ್ನು ನಡೆಯೋಕ್ ನಾನು ಬಿಡೋದಿಲ್ಲ. ಈ ಸಲ ನಮ್ಮ ಪ್ರೇಮ ಕಥೆಯಲ್ಲಿ ದುಃಖಕ್ಕೆ ಯಾವ ಸ್ಥಾನನೂ ಇರೋದಿಲ್ಲ. ನಾನೀಗ ಇದನ್ನ ಮಾತ್ರ ಬಯಸ್ತೀನಿ, ದೇವಿ ರಾಧಾ ಈಗ ಅರ್ಥ ಮಾಡ್ಕೋಬೇಕು ಈಗ ಅವರು ಏನ್ ಮಾಡಕ್ ಹೋಗ್ತಿದಾರೋ. ಅದರ ಪ್ರಭಾವ ಕೇವಲ ಈ ಕ್ಷಣಕ್ಕಷ್ಟೇ ಅಲ್ಲ, ಇದರ ಪರಿಣಾಮ ಮುಂದೆ ಕೂಡ ಇರುತ್ತೆ ಅಂತ. ನಿಮಗೆ ಯಾವಾಗ್ಲೂ ಕೃಷ್ಣನ ಮಾತಿನ ಮೇಲೆ ವಿಶ್ವಾಸ ಇರುತ್ತೆ ಮಹಾದೇವ. ಆದ್ರೆ ಇವತ್ತು ನಾನ್ ಹೇಳ್ತಿದ್ದೀನಿ, ರಾಧಾ ಮೇಲೂ ಅದೇ ವಿಶ್ವಾಸವನ್ನ ಇಡಿ ಅಂತ. ವಿಶ್ವಾಸ ಇದೆ ಗೌರಿ, ಆದ್ರೆ ನನಗೆ ಚಿಂತೆ ಆಗ್ತಿರೋದೇನು ಅಂದ್ರೆ ದೇವಿ ರಾಧಾ ಏನ್ ಮಾಡಕ್ ಹೊರಟಿದ್ದಾರೆ ಅಂತ. ಯಾಕಂದ್ರೆ ವಿಧಿಯ ಪ್ರಕಾರ ಬಕಾಸುರನ ವಧೆ ಕೃಷ್ಣನ ಕೈಯಿಂದ ಆಗೋದು ನಿಶ್ಚಯವಾಗಿದೆ, ಅದು ಕೂಡ ಸೂರ್ಯಾಸ್ತಕ್ಕೂ ಮೊದಲು. ಈಗ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕಾಗಲ್ಲ ಕೃಷ್ಣ. ನಿನ್ನ ಪ್ರತಿಯೊಂದು ಮಾಯೆಗೂ ಉತ್ತರನ ಈ ಬಕಾಸುರ ತನ್ನ ಶಕ್ತಿಯಿಂದ ಕೊಡ್ತಾನೆ. ಈಗ ನನ್ನ ವೃಂದಾವನ ಪ್ರವೇಶ ಮಾಡೋದನ್ನ ಯಾವ ಶಕ್ತಿಯಿಂದನೂ ತಡೆಯಕ್ಕಾಗಲ್ಲ. ಅಲ್ಲೇ ಇರು ಬಕಾಸುರ. ನಾನ್ ನಿನಗೆ ಒಂದು ಅವಕಾಶ ಕೊಟ್ಟಿದ್ದೆ, ನಿನಗೆ ಸ್ಪಷ್ಟವಾಗಿ ಹೇಳಿದ್ದೆ ಇಲ್ಲಿಂದ ಹೋಗೋದಕ್ಕೆ, ಆದ್ರೆ ನೀನು ನನ್ನ ಮಾತನ್ನ ಕೇಳಲಿಲ್ಲ. ಈಗ ನಿನ್ನ ಅಂತ್ಯಕ್ಕೆ ಸಿದ್ಧನಾಗು ಬಕಾಸುರ. ಈಗ ನಾನು ನೋಡ್ತೀನಿ ಕೃಷ್ಣ, ನಿನ್ನ ಹತ್ರ ಎಷ್ಟು ಬಲ ಇದೆ ಅಂತ. ನಿನ್ನ ಶಕ್ತಿಯಿಂದ ಅಂತ್ಯ ಮಾಡೋದಕ್ಕೆ ನಾನು ಬಿಡೋದಿಲ್ಲ.
ಕೃಷ್ಣ, ನೀನಿಂತ ಮಾಯೆ ಮಾಡಿ ತಪ್ಪಿಸ್ಕೊಂಡ್ ಬಿಡ್ಬಹುದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ. ನಾನು ನಿನ್ನ ಮತ್ತೆ ನಿನ್ನ ಈ ಮಾಯೆನ ನಾಶ ಮಾಡ್ಬಿಡ್ತೀನಿ. ಪ್ರೀತಿಲಿ ಆತಂಕ ಆಗೋದು ನನಗೆ ಅರ್ಥ ಆಗುತ್ತೆ ಗೌರಿ, ಆದ್ರೆ ಈ ಆತಂಕಕ್ಕೆ ಕಾರಣ ವಿಧಿಯ ಮಾರ್ಗನ ಬದಲಾಯಿಸೋದು ಯಾವತ್ತಿಗೂ ಕೂಡ ಸರಿ ಬರೋದಿಲ್ಲ ಗೌರಿ. ಮತ್ತೆ ದೇವಿ ರಾಧ ಅದೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಹಾದೇವ, ಹಾಗ್ ಮಾಡೋದು ಅವಳಿಗೆ ಒಳ್ಳೇದಲ್ವಾ? ಯಾರಿಗೊಳ್ಳೇದು ಗೌರಿ? ರಾಧಾ ಕೃಷ್ಣರಿಗೊಳ್ಳೇದೋ ಇಲ್ಲ ಪ್ರಪಂಚಕ್ಕೊಳ್ಳೇದೋ, ನೀನು ಇದನ್ನು ಮರಿಬೇಡ. ರಾಧಾ ಮತ್ತೆ ಕೃಷ್ಣ ಕೇವಲ ಸಾಧಾರಣ ಪ್ರೇಮಿಗಳಷ್ಟೇ ಅಲ್ಲ, ಸಾಕ್ಷಾತ್ ಲಕ್ಷ್ಮೀ ನಾರಾಯಣ ಅಂತ. ಇದು ನಿನಗೂ ಕೂಡ ಗೊತ್ತು, ಸಮಸ್ತ ಎಲ್ಲ ದೇವಿ ದೇವತೆಗಳಿಗೆ ತಮ್ಮ ಸ್ವಂತ ಹಿತಕ್ಕಿಂತ ಮೊದಲು ಪ್ರಪಂಚದ ಸುಖ ಮತ್ತೆ ಹಿತಾನೇ ಮುಖ್ಯ ಅನ್ನೋದು ಬಕಾಸುರನ ಅಂತ್ಯ. ಖಂಡಿತ ರಾಧಾ ಕೃಷ್ಣರ ಪ್ರೇಮ ಕಥೆಗೆ ಒಳ್ಳೆದಲ್ಲದೆ ಇರಬಹುದು, ಆದರೆ ಪ್ರಪಂಚಕ್ಕೆ ಇದರಲ್ಲೇ ಹಿತ ಇದೆ. ಮಹಾದೇವ, ರಾಧಾ ಮತ್ತೆ ಕೃಷ್ಣ ತಮ್ಮ ಗತಕಾಲನ ಅನುಭವಿಸ್ತಿದ್ದಾರೆ, ಇದರಲ್ಲಿ ತಪ್ಪೇನಿದೆ ಮಹಾದೇವ? ಗೌರಿ, ಈ ಪ್ರಪಂಚ ಪ್ರೀತಿ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಪ್ರೀತಿಯ ಮಹತ್ವನ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಹೇಳು. ಪ್ರೀತಿ ದಾರಿಲಿ ಯಾವಾಗ್ಲೂ ತ್ಯಾಗನೇ ಯಾಕೆ? ಮಹಾದೇವ, ನೀವು ರಾಧಾಳ ಈ ನಿರ್ಧಾರಕ್ಕೆ ಒಪ್ಪದೇ ಇದ್ರೂ ಪರವಾಗಿಲ್ಲ, ಆದ್ರೆ ನಾನು ಯಾವಾಗ್ಲೂ ರಾಧಾ ಜೊತೆಗಿರ್ತೀನಿ. ಮತ್ತೆ ಈ ಪ್ರೀತಿಯ ದಾರಿಯಲ್ಲಿ ರಾಧಾಗೆ ಯಾವಾಗ ಬೇಕಾದ್ರೂ ನನ್ನ ಸಹಾಯದ ಅಗತ್ಯ ಇದ್ರೆ ಅದಕ್ಕೂ ನಾನ್ ತಯಾರಾಗಿದ್ದೀನಿ. ರಾಧಾ, ನಿನ್ನ ಮತ್ತೆ ಕೃಷ್ಣನ್ ಮಧ್ಯೆ ಯಾವ ಆಟನೂ ನಡೀತಿಲ್ಲ, ನೀನ್ ಹೀಗೆ ಮಧ್ಯದಲ್ಲಿ ಬಂದು. ರಾಧಾ ಏನ್ ಹೇಳ್ಬೇಕು ಅಂತಿದ್ದಳೋ ಅದನ್ನ ಮೊದಲು ಕೇಳು. ಹೇಳು ರಾಧಾ. ವರ್ಷಗಳ ಹಿಂದೆ ಈ ಕ್ಷಣ ಬಂದಿದ್ದಾಗ ನನಗೆ ಈ ವಿಷಯದ ಬಗ್ಗೆ ಗೊತ್ತೇ ಇರಲಿಲ್ಲ, ಇಂಥ ಘಟನೆಗಳು ನಮ್ಮ ಸಂಬಂಧದ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅಂತ. ಆದ್ರೆ ಈ ಸಮಯದಲ್ಲಿ ನನಗೆಲ್ಲ ಗೊತ್ತಿದೆ ಕೃಷ್ಣ, ನೀನ್ ಯಾವಾಗೆಲ್ಲ ಒಬ್ಬ ಅಸುರನ ಅಂತ್ಯ ಮಾಡ್ತೀಯೋ ಕಂಸ ಸಾಯೋ ಸಮಯನೂ ಹತ್ರ ಬರ್ತಾ ಇದೆ. ಅಂದ್ರೆ ನೀನು ವೃಂದಾವನದಿಂದ ಹೋಗೋ ಸಮಯ ಹತ್ರ ಬರ್ತಿದೆ, ನನ್ನಿಂದ ದೂರ ಹೋಗೋ ಸಮಯ ಹತ್ರ ಬರುತ್ತೆ. ನೀನು ಬಕಾಸುರನ ಅಂತ್ಯ ಮಾಡೋದನ್ನ ನಾನು ಯಾಕೆ ತಡೆದೆ ಅಂದ್ರೆ, ಈ ಸಲ ನಿನ್ನಿಂದ ಮತ್ತೆ ದೂರ ಆಗೋದು ನನಗೆ ಇಷ್ಟ ಇಲ್ಲ ಕೃಷ್ಣ. ದುರಾಸೆ ಮತ್ತು ಕೋಪ ಇವೆರಡಕ್ಕೂ ಗಾಢವಾದ ಸಂಬಂಧ ಇದೆ. ಇದೇನ್ ಹೇಳ್ತಿದ್ದಾನೆ ಅಂತ ನೀವು ಅನ್ಕೋಬಹುದು, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಜೀವನದಲ್ಲಿ ಯಾವುದಾದ್ರೂ ವಸ್ತುವಿನ ಆಸೆ ಪಟ್ಟರೆ ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆ ವಸ್ತು ನಮ್ಮ ಬಳಿ ಬಂದಾಗ ಅದು ನಮ್ಮ ಜೊತೆನೆ ಇರ್ಲಿ ಅಂತ ನಾವು ಆಸೆ ಪಡ್ತೀವಿ, ಅದನ್ನ ಸಂಗ್ರಹಿಸಿಡೋ ಪ್ರಯತ್ನ ಕೂಡ ಮಾಡ್ತೀವಿ. ಆಗ ದುರಾಸೆ ಹೆಚ್ಚಾಗತ್ತೆ. ಯಾವಾಗ ಅದನ್ನ ಸಂಗ್ರಹಿಸಿ ನಮ್ಮ ಹತ್ರ ಇಟ್ಕೊಳ್ಳೋಕ್ ಆಗೋದಿಲ್ವೋ, ಯಾವಾಗ ಆ ವಸ್ತು ನಮ್ಮಿಂದ ದೂರ ಆಗುತ್ತೋ ಆಗ ಇದೇ ದುರಾಸೆ ಕೋಪವಾಗಿ ಬದಲಾಗ್ಬಿಡುತ್ತೆ. ಈಗ ಈ ಕೋಪ ಏನ್ ಮಾಡುತ್ತೆ? ಈ ಕೋಪ ನಿಮ್ಮ ಮನಸ್ಸಲ್ಲಿ ಭ್ರಮೆ ಹುಟ್ಟಾಕತ್ತೆ, ಅನುಮಾನವನ್ನ ಹೆಚ್ಚು ಮಾಡುತ್ತೆ. ಬಹುಶಃ ನಾನು ಆ ವಸ್ತುನ ಪಡ್ಕೊಳ್ಳೋದಕ್ಕೆ ಯೋಗ್ಯನಲ್ವೇ ಅಲ್ಲ ಅಂತ, ನನ್ನ ಪ್ರಯತ್ನದಲ್ಲೇ ಏನೋ ಕೊರತೆ ಇತ್ತು, ನಾನೇ ಏನೋ ತಪ್ಪು ಮಾಡಿದ್ದೀನಿ ಅಂತ ಅನ್ಸುತ್ತೆ. ಈಗ ಈ ಭ್ರಮೆ ಅನ್ನೋದು ನಿಧಾನವಾಗಿ ನಿಮ್ಮ ಮನಸ್ಸಲ್ಲಿ ಆತಂಕ ಮೂಡಿಸುತ್ತೆ. ಈ ಆತಂಕದ ಮನಸ್ಸು ನಿಧಾನವಾಗಿ ನಿಮ್ಮ ವಾದ ವಿವಾದದ ಶಕ್ತಿಯನ್ನ ನಾಶ ಮಾಡುತ್ತೆ. ವಾದ ವಿವಾದದ ಶಕ್ತಿ ಅಂದ್ರೆ ವಿವೇಚನೆ. ಯಾವಾಗ ನೀವು ನಿಮ್ಮ ವಿವೇಚನೆ ಕಳ್ಕೋತಿರೋ ಆಗ ನಿಮಗೇನನ್ಸುತ್ತೆ ಅಂದ್ರೆ ನಿಮ್ಮ ಜೀವನನೇ ಹಾಳು ಮಾಡಿಕೊಂಡ್ರಿ ಅಂತ. ಇದರರ್ಥ ಜೀವನದಲ್ಲಿ ಏನು ಬಯಸಬಾರ್ದು, ಏನಕ್ಕೂ ಆಸೆ ಪಡಬಾರ್ದು ಅಂತಲ್ಲ. ಖಂಡಿತವಾಗ್ಲೂ ಆಸೆ ಪಡಬೇಕು, ಜೀವನದಲ್ಲಿ ಏನ್ ಪಡ್ಕೋಬೇಕು ಅಂತಿದ್ದೀರೋ ಅದನ್ನ ಪಡ್ಕೊಳ್ಳಿ, ಆದ್ರೆ ಅದರ ಬಗ್ಗೆ ಮನಸ್ಸಲ್ಲಿ ದುರಾಸೆ ಹುಟ್ಟೋಗ್ ಬಿಡಬೇಡಿ, ಅದು ತಪ್ಪು. ಒಂದು ಸಲ ಈ ದುರಾಸೆ ಹುಟ್ಟಿತು ಅಂದ್ರೆ ಅದು ನಿಧಾನವಾಗಿ ನಿಮ್ಮನ್ನ ವಿನಾಶದ ಕಡೆಗೆ ಕರ್ಕೊಂಡು ಹೋಗುತ್ತೆ. ದುರಾಸೆನ ನಿಮ್ಮಿಂದ ದೂರ ಇಡಿ, ಆಗ ಕೋಪನು ನಿಮ್ಮಿಂದ ದೂರ ಹೋಗುತ್ತೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಕೃಷ್ಣ ನಮ್ಗೆ ಮಾತು ಕೊಟ್ಟಿದ್ದಾನೆ, ಈಗ ಅವನು ಬಕಾಸುರನ ಅಂತ್ಯನ ಮಾಡೋದಿಲ್ಲ. ಕೃಷ್ಣ, ಇವತ್ತು ನಿನ್ನ ಅಂತ್ಯ ಖಚಿತ.